ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಆಗ್ನೇಯ ಪದವೀಧರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಮೇಶ್ ಬಾಬು ಮತಯಾಚನೆ. ಪಟ್ಟಣದ ದ್ವಾರಕಾ ಪಾರ್ಟಿ ಹಾಲ್ನಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಮೇಶ್ ಬಾಬು ಮತ ಪ್ರಚಾರದಲ್ಲಿ ಜನಪ್ರಿಯ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿಧಾನಸಭೆ ಉಪಚುನಾವಣೆ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳ ಗೆಲುವು ಸಹಜ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಚುನಾವಣೆಗೂ ಮುನ್ನ ಬಿಜೆಪಿ ನಾಯಕರು ನೀಡಿದ್ದ ಭರವಸೆಗಳೆಲ್ಲ ಹುಸಿಯಾಗಿದ್ದು ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಡಿಸೆಂಬರ್ ವೇಳೆಗೆ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು, ಶಿಕ್ಷಕರು, ಪದವೀಧರರು, ಕಾಂಗ್ರೆಸ್ ಕಾರ್ಯಕರ್ತರು, ಹಿತೈಷಿಗಳು ಸಂಘಟಿತರಾಗಿ ಇದೇ ತಿಂಗಳ 28ರಂದು ನಡೆಯುವ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಮೇಶ್ ಬಾಬುರವರನ್ನು ಮೊದಲನೆಯ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ಅಧಿಕ ಮತಗಳಿಂದ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ರಮೇಶ್ ಬಾಬು ಮಾತನಾಡಿ, ನಾನು ಹಿಂದೆ ವಿಧಾನ ಪರಿಷತ್ ಸದಸ್ಯನಾಗಿದ್ದ ಸಂದರ್ಭದಿಂದಲೂ ಆಗ್ನೇಯ ಪದವೀಧರರ ಕ್ಷೇತ್ರದ ಎಲ್ಲ ಜಿಲ್ಲೆಗಳ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದೇನೆ. ಪದವೀಧರ ಮತ್ತು ಶಿಕ್ಷಕರ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಹಾಗೂ ಈ ಬಾರಿ ಕ್ಷೇತ್ರದ ವ್ಯಾಪ್ತಿಯ 5 ಜಿಲ್ಲೆಗಳಲ್ಲೂ ಸಕಾರಾತ್ಮಕ ಬೆಂಬಲ ವ್ಯಕ್ತವಾಗಿದ್ದು ಚುನಾವಣೆಯಲ್ಲಿ ಖಂಡಿತ ಗೆಲ್ಲುತ್ತೇನೆ ಎಂದು ರಮೇಶ್ ಬಾಬು ಹೇಳಿದರು. ವಿಧಾನ ಪರಿಷತ್ ಸದಸ್ಯ ತಾವು ಮತ ಹಾಕಿದ್ದೀರಾ, ಇದುವರೆಗೂ ಕ್ಷೇತ್ರದ ಮುಖ ಒಬ್ಬ ವಿಧಾನ ಪರಿಷತ್ ಸದಸ್ಯರು ನೋಡಿದ ಯಾಕೆ ಮಾತಾಡ್ತೀನಿ ಅಂದ್ರೆ, ಅವರಿಗೆಲ್ಲ ಏನೋ ಒಬ್ಬ ಎಂಎಲ್ಎ ಅಂತ ಒಂದು ಕಾರ್ ಬಳಸ್ಕೋಬೇಕು, ಆ ಗಂಭೀರತೆ ಬರಬೇಕು ಅಂತ ಬಂದಿದ್ರೆ ನಮ್ಮ ಕ್ಷೇತ್ರ ಸೇವೆ ಮಾಡಬೇಕು ಅಂತ ಯಾರಿಗೆ ಅನಿಸಿದ್ದೇನೆ. ಅದನ್ನು ತಾವು ದಯವಿಟ್ಟು ಯೋಚನೆ ಮಾಡಬೇಕಂತ ಸಮಯದಲ್ಲಿ ರಮೇಶ್ ಬಾಬು ತಾವೆಲ್ಲ ನೋಡಿದಾಗೆ ಸರಳ ಜೀವಿಗಳು, ಬುದ್ಧಿವಂತರು. ನಾನು ಆತ್ಮೀಯವಾದ ನಾಲ್ಕು ಸಲ ಮಾತನಾಡಿದ್ದೀನಿ, ಆದ್ರೆ ಈ ಮಾಧ್ಯಮದಲ್ಲಿ ಮುಖಾಮುಖಿಯಾಗಿ ವಿಚಾರವಾದಿಗಳನ್ನು ಅವರು ಮಾತನಾಡುವ ಗಮನಿಸುತ್ತೇನೆ. ಅವರು ಎಂತ ವಿಚಾರವಾಗಿ ಇವತ್ತು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರು ಸ್ಪರ್ಧೆಯಾಗಿದ್ದಾರೆ. ನಾವೆಲ್ಲರೂ ಏಕಮತವಾಗಿ ಅವರು ತಾವೆಲ್ಲರೂ ಮೊದಲ ಪ್ರಾಶಾಂತ ಮತ ಅಂದ್ರೆ 3 ಸೀರಿಯಲ್ 3 ರಮೇಶ್ ಬಾಬು ಅವರು ಅವರಿಗೆ ಮತ ಕೊಟ್ಟು ತಾವೆಲ್ಲರೂ ಇಡೀ ನಮ್ಮ ಒಂದು ಆಗ್ನೇಯ ಕ್ಷೇತ್ರದಲ್ಲಿ ಬಾಗೇಪಲ್ಲಿ ಕ್ಷೇತ್ರದಿಂದ ಅತಿ ಹೆಚ್ಚು ಮನವಿ ಮಾಡುತ್ತೇನೆ. ಹಾಗೆ ತಾವು ಹಾಸ್ಯದಾಗ ಇರ್ತಕ್ಕಂತ ಮಂಜುನಾಥ್ ಅವರೇ, ತಾಲೂಕು ಪಂಚಾಯತಿ ಸದಸ್ಯರೇ, ಪುರಸಭಾ ಸದಸ್ಯರೇ, ಎಲ್ಲ ಕಾಂಗ್ರೆಸ್ ಪಕ್ಷದ ಎನ್ಎಸ್ಪಿ ಯೂತ್ ವಿವಿಧ ಘಟಕಗಳ ಮುಖಂಡರೇ, ಇಲ್ಲಿರ್ತಕ್ಕಂತ ಎಲ್ಲ ಶಿಕ್ಷಕ ಉಪನ್ಯಾಸಕ ಬಂಧುಗಳೇ, ವಿಶೇಷವಾಗಿ ಪದವೀಧರ ಮತದಾರ ಬಂಧುಗಳೇ, ಮಾಧ್ಯಮಗಳಿದ್ದಾರೆ, ಬಯಲುಸೀಮೆ ವ್ಯಾಪ್ತಿಯ ಅಡಿಯಲ್ಲಿ ಬರುವ 5 ಜಿಲ್ಲೆಗಳಲ್ಲಿ ಇವತ್ತು ಪದವೀಧರ ಕ್ಷೇತ್ರಕ್ಕೆ ಚುನಾವಣೆ ಆಗ್ತಾ ಇದೆ. ಹಿಂದೆ ನನಗೆ ಈ ಕ್ಷೇತ್ರದಲ್ಲಿ ಕೇವಲ 15 ತಿಂಗಳ ಅವಧಿಗೆ ಶಿಕ್ಷಕರ ಕ್ಷೇತ್ರದಿಂದ ತಾವೆಲ್ಲ ಆಶೀರ್ವಾದ ಮಾಡಿದ್ರಿ. 15 ತಿಂಗಳ ಅವಧಿನಲ್ಲಿ ನನಗೆ ತೃಪ್ತಿ ಇದೆ, ನಿಮ್ಮೆಲ್ಲರ ಒಡನಾಟ ಇಟ್ಕೊಂಡು ಶಿಕ್ಷಕರ ಮತ್ತು ಉಪನ್ಯಾಸಕರ ವಿಶ್ವಾಸವನ್ನು ನಡೆಸಿಕೊಂಡು ಕೆಲಸವನ್ನು ಮಾಡಿದೆ. ನನಗೆ ಪೂರ್ಣವಧಿಗೆ ಅವಕಾಶ ಸಿಗಲಿಲ್ಲ, ಬೇರೆ ಬೇರೆ ಕಾರಣಕ್ಕೆ ಕಳೆದ ಜೂನ್ 2018ರಲ್ಲಿ ನನಗೆ ಸೋಲಾಯಿತು. ಆದರೆ ಸೋಲನ್ನು ಯಾವತ್ತೂ ಸೋಲು ಅನ್ನೋ ರೀತಿ ಸ್ವೀಕಾರ ಮಾಡದೆ ನಿರಂತರವಾಗಿ ಸಾದೃಶ್ಯ ವಿಚಾರವನ್ನು ತಗೊಂಡು ಅವತ್ತಿನ ಸಹ ಅವತ್ತಿನ 50 ದಿನಗಳು ಸಹ ನಾನು ಸಾದೃಶ್ಯದಲ್ಲಿ ಕೆಲಸವನ್ನು ಬದುಕಿನಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇನೆ. ನಾನು ಜನತಾ ಪಕ್ಷ, ಜನತಾದಳ, ಜನತಾ ಪರಿಗಣದಲ್ಲಿ ಸುಮಾರು 40 ವರ್ಷ ದುಡಿದಂತವರು. ಬೇರೆ ಬೇರೆ ಕಾರಣಕ್ಕೆ ಅಲ್ಲಿ ಸಂದರ್ಭಗಳು ನನ್ನ ಪಕ್ಷ ಬಿಡುವಂತಹ ಸಂದರ್ಭಗಳು ನಿರ್ಮಾಣ ಆಯಿತು. ಕೊನೆಗೆ ನನ್ನ ವೈಚಾರಿಕ ಚಿಂತನೆಗಳು ಕಾಂಗ್ರೆಸ್ ಪಕ್ಷದ ಸಮಾಜವಾದದ ಹಿನ್ನೆಲೆ ಇವೆಲ್ಲದರ ಹಿಂದೆ ನಾನು ಪಕ್ಷದ ನಾಯಕನ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಬಹುತೇಕ ನನಗೆ ವಿಶ್ವಾಸದ ಮಾತುಗಳನ್ನು ಆಡಿ ನಮ್ಮ ಪಕ್ಷಕ್ಕೆ ಬನ್ನಿ, ನೀವು ನಮ್ಮ ಪಕ್ಷದ ಸಿದ್ಧಾಂತಗಳು, ನಿಮ್ಮ ವಿಚಾರಗಳು ನಮ್ಮ ಪಕ್ಷದ ಸಿದ್ಧಾಂತಗಳು ಒಂದೇ ಇದೆ, ನಿಮಗೆ ಒಳ್ಳೆ ಅವಕಾಶಗಳು ಸಿಗುತ್ತೆ, ಈ ಪಕ್ಷದಲ್ಲಿ ನೀವು ಬೆಳಿಬಹುದು ಅನ್ನೋ ವಿಶ್ವಾಸವನ್ನ ಕೆಪಿಸಿಸಿ ಪಕ್ಷದ ಎಲ್ಲ ನಾಯಕರು ಬಿದ್ದುಕೊಂಡು ಬಹುತೇಕ ನಾನು ಮಾರ್ಚ್ ತಿಂಗಳಲ್ಲಿ ಅಂದ್ರೆ ಕೋವಿಡ್ ಪ್ರಾರಂಭ ಆಗುವ ಪೂರ್ವದಲ್ಲಿ ನಾನು ಶಾಸಕಾಂತ ಸುಬ್ಬಾರೆಡ್ಡಿ ಅವರು ಸಹ ಇಲ್ಲಿ ಭೇಟಿ ಮಾಡಿದ್ದೆ. ಅವರು ಸಹ ನನ್ನ ವಿಶ್ವಾಸದ ಮಾತೇಳಿದ್ರು, ಇಲ್ಲ ನಿಮ್ಮ ಪ್ರತಿ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ನಿಮಗೆ ನಾವು ಬೆಂಬಲವನ್ನು ಕೊಡ್ತೇವೆ, ನಿಮ್ಮಂತ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು, ಉಪನ್ಯಾಸಕರು ಲಾಭವನ್ನು ಪಡ್ಕೊಂಡ್ರು.
ಅದೇ ರೀತಿ ಡಿಗ್ರಿ ಕಾಲೇಜುಗಳಲ್ಲಿ ಕೇಂದ್ರ ಸರ್ಕಾರದ 7ನೇ ವೇತನ ಆಯೋಗವನ್ನು ಜಾರಿ ಕೊಡ್ತು ಅಲ್ಲೂ ಸಹ ಕಾಲೇಜು ಅಧ್ಯಾಪಕರಿಗೆ ಮತ್ತು ವಿಶ್ವವಿದ್ಯಾಲಯದ ಅಧ್ಯಾಪಕರಿಗೆ ಹೆಚ್ಚಿನ ಆರ್ಥಿಕ ಲಾಭ ಆಯಿತು ಇವತ್ತು ನಿಮಗೆಲ್ಲ ಗೊತ್ತಿದೆ ನಾನು ಎಂಎಸ್ಸಿ ಇದ್ದಂತ ಸಂದರ್ಭದಲ್ಲಿ 14 ವಿಧಾನ ಪರಿಷತ್ ಸದಸ್ಯರು 7 ಪದವೀಧರ ಕ್ಷೇತ್ರ 7 ಶಿಕ್ಷಕರ ಕ್ಷೇತ್ರ ಎಲ್ಲರೂ ಸಹ 13 ದಿನಗಳ ಕಾಲ ನಿರಂತರವಾಗಿ ಹೋರಾಟವನ್ನು ಮಾಡುತ್ತಿದ್ದಾರೆ ಕುಮಾರ್ ನಾಯಕೋಟೆಯನ್ನು ಜಾರಿ ಮಾಡಬೇಕು ಬಡ್ತಿಯನ್ನು ಕೊಡಬೇಕು ವೇತನ ತಾರತಮ್ಯ ನಿವಾರಣೆ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎಸ್ ನರೇಂದ್ರ ಶ್ರೀನಿವಾಸ ರೆಡ್ಡಿ ಪುರಸಭೆ ಸದಸ್ಯ ನಂಜುಂಡಪ್ಪ ಗಡ್ಡಂ ರಮೇಶ್ ಮಂಜುನಾಥ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪಿವಿ ವೆಂಕಟರಮಣ ತಾಲೂಕು ನೌಕರರ ಸಂಘದ ಗೌರವಾಧ್ಯಕ್ಷರಾದ ಆರ್ ಹನುಮಂತ ರೆಡ್ಡಿ ಪದವೀಧರರು ಶಿಕ್ಷಕರು ವಕೀಲರು ಹಾಗೂ ಇನ್ನು ಮುಂತಾದವರು ಪ್ರಮುಖರು ಪಾಲ್ಗೊಂಡಿದ್ದರು ಚಿಕ್ಕಬಳ್ಳಾಪುರ ವರದಿಗಾರರು ಅಸ್ಪಿಯಾ